ಮಲೆನಾಡು ಭಾಗದಲ್ಲಿ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರ ಜಲಾಶಯ ಈಗಾಗಲೇ ಭರ್ತಿಯಾಗಿರ್ತಕ್ಕಂಥದ್ದು. ಜಲಾಶಯದಿಂದ ಸುಮಾರು 1,23,000 ಕ್ಯೂಸೆಕ್ ನೀರು ಕೂಡ ನದಿಗೆ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲಿ ಗಂಗಾವತಿ ಸೇತುವೆ ಕೂಡ ಮುಳುಗರಾಗಿರ್ತಕ್ಕಂಥದ್ದು. ಕೇವಲ 60 ವರ್ಷಗಳ ಇತಿಹಾಸ ಇರತಕ್ಕಂಥ ಕಂಪ್ಲಿ ಸೇತುವೆ ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದೆ. ಕಂಪ್ಲಿ ಮತ್ತು ಗಂಗಾವತಿ ಸಂಪರ್ಕ ಕೂಡ ಈಗಾಗಲೇ ಕಡಿತ ಆಗಿರ್ತಕ್ಕಂಥದ್ದು. ಇದಕ್ಕೆ ಯಾವಾಗ ಶಾಶ್ವತ ಪರಿಹಾರ ಅನ್ನೋದು ಕೂಡ ಕಂಪ್ಲಿಯ ಜನತೆ ಕೂಡ ಕೇಳ್ತಾರೆ. ಈ ಬಗ್ಗೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಈ ಕಂಪ್ಲಿ ಮತ್ತು ಗಂಗಾವತಿ ಸೇವೆ ಸುಮಾರು 60 ವರ್ಷಗಳ ಇತಿಹಾಸ. ಪ್ರತಿ ವರ್ಷ ಕೂಡ ಪ್ರವಾಹ ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಕೂಡ ಸಂಪರ್ಕ ಕಡಿತ ಆಗುತ್ತೆ. ಈ ಭಾಗದ ಜನರು ಸಮಸ್ಯೆಯನ್ನು ಕೂಡ ಎದುರಿಸ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸರ್? ಯಾಕಂದ್ರೆ ಇದೊಂದು ಸೇತುವೆ ಸುಮಾರಾಗಿ ನೀವು ಹೇಳದಂತೆ 50 ವರ್ಷ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇತಿಹಾಸ ಇರುವಂತ ಈ ಸೇತುವೆ, ಯಾಕಂದ್ರೆ ತುಂಬಾ ಗಾಡಿಗಳು ಓಡಾಡಿ ತುಂಬಾ ಇವತ್ತು ಕುಸಿದೋಗಂತ ಪರಿಸ್ಥಿತಿಯಲ್ಲಿ ಇದೆ. ಆ ಕಡೆ ಕೊಪ್ಪಳ ವಿಭಾಗದಲ್ಲಿದ್ದಂತ ನಮ್ಮ ಸಂಸದರು ಶಾಸಕರದ್ದು ಒತ್ತಾಯ, ನಮ್ಮ ಭಾಗದಲ್ಲಿದ್ದಂಥ ಶಾಸಕರು ಮತ್ತು ನಮ್ಮ ಎಲ್ಲ ಹಿರಿಯರ ಒತ್ತಾಯ ಈ ಸೇತುವೆ ಆಗಬೇಕನ್ನಂಥದ್ದು. ಕಳೆದ ಬಾರಿ ನಮ್ಮ ಕಾರ್ಯಕಾರಿಣಿಗೆ ಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ ಸುರೇಶ್ ಬಾಬು ಅವರು ಕಂಪ್ಲಿಗೆ ಬರಬೇಕಂದೇಳಿ ಒತ್ತಾಯ ಮಾಡಿದರು. ಒತ್ತಾಯ ಮೇರೆಗೆ ಅದೊಂದು ಅಲ್ಲಿ ಒಂದು ಕೆರೆಯನ್ನು ಕೂಡ ಉದ್ಘಾಟನೆ ಮಾಡಿದಂಥ ಕೆಲಸ ಆದಂಥ ಟೈಮಲ್ಲಿ ಅದು ತಡವಾಗಿದ್ದಕ್ಕೋಸ್ಕರ ಇಲ್ಲಿ ಬರಲಿಕ್ಕಾಗಿಲ್ಲ. ಅವತ್ತು ಒತ್ತಾಯ ಮಾಡಿದೆ ಎಲ್ಲ ಪುರಸಭೆ ಅಧ್ಯಕ್ಷರು ಎಲ್ಲರೂ ಕೂಡ ಒತ್ತಾಯ ಮಾಡಿದ ಮೇರೆಗೆ ಮುಖ್ಯಮಂತ್ರಿಗಳು ತಕ್ಷಣ ಒಪ್ಪಿಕೊಂಡ್ರು. ಈ ನಾನೇನು ಇವತ್ತು ಇಡೀ ರಾಜ್ಯದಲ್ಲಿ 57 ಸೇತುವೆಗಳು ಏನು ಮಾಡ್ತಾ ಇದನೋ ಅದರಲ್ಲಿ ಕಂಪ್ಲಿ ಸೇತುವೆಯನ್ನು ಕೂಡ ಸೇರಿಸ್ತೀನಿ ಅಂತೇಳಿ ಆ ಕಂಪ್ಲಿ ಸೇತುವೆಯನ್ನು ಸೇರಿಸಿಕೊಂಡು ಇವತ್ತು ಸುಮಾರಾಗಿ 79.93 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡಿದಂಥ ಕೆಲಸ ಮಾಡಿದ್ರೆ ಆಲ್ರೆಡಿ ಇದಕ್ಕಿಂತ ಮುಂಚೆ ಸುರೇಶ್ ಬಾಬು ಅವರುಗಳು ಈ ಸೇತುವೆಗೆ ಮಂಜೂರಾಗಿದೆ ಅಂತೇಳಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದಂಥ ಟೈಮಲ್ಲಿ ಕೆಲವು ಮಂದಿ ಬೇರೆಯವರಿಗೆ ವಿರೋಧ ಮಾಡಿದಂಥ ಟೈಮಲ್ಲಿ ಸರ್ಕಾರದ ಆದೇಶ ಕಾಪಿಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಈ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ ಯಾವುದೇ ಕೂಡ ಇದುವರೆಗೆ ಸರ್ಕಾರದಿಂದ ಅಧಿಕೃತ ಮಂಜೂರಾಗ್ತಾ ಇಲ್ಲ, ಕೇವಲ ರಾಜಕೀಯ ಲಾಭಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ನನಗೆ ಕೇವಲ ನಾನು ರಾಜಕಾರಣದಲ್ಲಿನ ವಸ್ತು ಅಲ್ಲ, ಸುಮಾರಿಗೆ 30 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ ಆದೇಶ ಮಾಡಿದಂಥ ಆದೇಶ ಕಾಪಿಯನ್ನು ಕೂಡ ನಾನು ಈ ಭಾಗದಲ್ಲಿದ್ದಂಥ ಪತ್ರಕರ್ತರಿಗೆ ಜನಪ್ರತಿನಿಧಿಗಳು ಮುಟ್ಸಂಥ ಕೆಲಸ ಮಾಡಿ ಅದರಲ್ಲಿ ಅಲ್ಲಿ ಟೆಂಡರ್ ಹಂತದಲ್ಲಿದೆ. ನಾನು ರಾಮಲೂರು ಅಂದ ತಕ್ಷಣ ಸರ್ಕಾರ, ಇವತ್ತು ರಾಮಲೂರು ಜಿಲ್ಲಾ ಮಂತ್ರಿ ಮಾತಾಡಿದ್ರೆ ಅದು ಸರ್ಕಾರ ಮಾತಾಡಿದಂಗೆ ಆಗುತ್ತೆ. ಹಂಗಾಗಿ ಬಹುಶಃ ಅವ್ರಿಗೆ ಸ್ವಲ್ಪ ಏನನ್ನ ತಿಳುವಳಿಕೆ ಇದೆ, ನನ್ನ ಕಡಿಮೆ ಇರ್ಬೋದು, ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳಾಗಂಥ ಟೈಮಲ್ಲಿ ಈ ಸೇತುವೆ ಇವತ್ತಿನದಲ್ಲ, ಸುಮಾರಾಗಿ 30-40 ವರ್ಷದಿಂದ ಒತ್ತಾಯ ಇದೆ. ಇಂಥ ಒಳ್ಳೆ ಕೆಲಸಗಳಾಗಂಥ ಟೈಮಲ್ಲಿ ಇದರಲ್ಲಿ ರಾಜಕಾರಣ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಹಂಗಾಗಿ ಈ ಸೇತುವೆ ಆಗಬೇಕು. ಸುಮಾರಿಗೆ 127,000 ಕ್ಯೂಸಿಕ್ ನೀರು ಬಿಟ್ಟಾರ, ಪಂಪ್ಸೆಟ್ಗಳು ಆಗಿದ್ದಾವೆ, ಇನ್ನು ಜಾಸ್ತಿ ನೀರು ಬಿಟ್ಟರೆ ಬೆಳೆ ನಷ್ಟ ಆಗ್ತಾವೆ, ಎಲ್ಲರಿಗೆ ತ್ರಾಸಾಗುತ್ತೆ. ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾತುಗಳು ಮಾತಾಡೋದ್ರಿಂದ ಏನೋ ಆಗಿದೆ ಒಳ್ಳೆ ಕೆಲಸಗಳಂದ್ರೆ ಅದನ್ನು ಒಪ್ಪಿಕೊಂಡಂಥ ಕೆಲಸ ಯಾವುದೇ ವ್ಯಕ್ತಿಗಳು ಮಾಡಬೇಕಾಗುತ್ತೆ. ಒಂದು ಕಡೆ ಸೇತುವೆ ಸಮಸ್ಯೆ, ಮತ್ತೊಂದು ಕಡೆ ಈ ಭಾಗದ ಮೀನುಗಾರ ಕುಟುಂಬಗಳು ಜೊತೆ ಬೇರೆ ಬೇರೆ ಕುಟುಂಬಗಳು ಕೂಡ 30-40 ಕುಟುಂಬಗಳಿದ್ದಾವೆ. ಪ್ರತಿ ವರ್ಷ ಕೂಡ ಪ್ರವಾಹ ಬಂದ ಸಂದರ್ಭದಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ತಾರೆ, ಪರ್ಯಾಯ ವ್ಯವಸ್ಥೆ ಅವರಿಗೂ ಕೂಡ ಆಗ್ತಾ ಇಲ್ಲ. ನೋಡ್ರಿ, ಮುಂಚೆಯಿಂದ ಕೂಡ ಈ ಭಾಗದಲ್ಲಿ ಈ ಮೀನುಗಾರಿಕೆ ಕೆಲಸ ಮಾಡಿದಂಥ ಜನರಿಗೆ ಶಿಫ್ಟ್ ಮಾಡಬೇಕಂತೇಳಿ ಮುಂಚೆಯಿಂದ ಕೂಡ ಆಲ್ರೆಡಿ ಅಲಾಟ್ಮೆಂಟ್ ಮಾಡ್ತಾ ಇದ್ದರೆ ಕೂಡ ಅವ್ರು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲೇ ಅವರು ಕಸುಬು ಮೀನುಗಾರಿಕೆ ಮಾಡ್ತಾರೆ, ಕಾರಣ ಪುನಃ ಅಲ್ಲಿ ಶಿಫ್ಟ್ ಆಗಿದ್ರೆ ಇಲ್ಲಿಗೆ ಬಂದುಬಿಡ್ತಾರೆ. ಹಂಗಾಗಿ ಅವ್ರಿಗೆ ಪ್ರತಿ ಸಾರಿ ಕೂಡ ಅವ್ರಿಗೆ ತ್ರಾಸಾಗ್ತದೆ. ಶಾಶ್ವತದಂಥ ಪರಿಹಾರ ನೋಡ್ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಅವ್ರು ಶಿಫ್ಟ್ ಆಗಿದ್ದರೆ ಅವ್ರಿಗೆ ಬೇಕಾದಂಥ ಮನೆಗಳು ಮೂಲಭೂತ ಸೌಕರ್ಯ ಎಲ್ಲವನ್ನೂ ಕಲ್ಪಿಸ್ಕೊಡೋಂಥ ಕೆಲಸ ಮಾಡ್ತೀನಿ. ಆದರೆ ಪುನಃ ಇಲ್ಲಿ ಬಂದು ಅವ್ರಿಗೆ ಇದೇ ತ್ರಾಸಾಗೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಪರ್ಮನೆಂಟಾಗಿ ಶಿಫ್ಟ್ ಆಗಬೇಕಂದ್ರೆ ನಾನು ಕೋರ್ಕೊತೀನಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಹೇಳ್ತಕ್ಕಂಥದ್ದು. ಈಗಾಗಲೇ ಕಂಪ್ಲಿ ಗಂಗಾವತಿ ಸೇತುವೆ ಇದು ಹಲವು ದಶಕಗಳ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಮಂಜೂರಾತಿಯನ್ನು ಕೂಡಿದೆ, ಈಗಾಗಲೇ ಟೆಂಡರ್ ಹಂತದಲ್ಲಿ ಕೂಡ ಇದೆ. ಆದರೆ ಇದಕ್ಕೆ ಕ್ಷೇತ್ರದ ಶಾಸಕ ಕೂಡ ವಿನಾಕಾರಣ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶಿವು ಜೊತೆ ಬಸವರಾಜನಹಳ್ಳಿ, ಪವರ್ ಟಿವಿ, ಬಳ್ಳಾರಿ. ನಿಮ್ಮ ಫ್ರೀ ಟೈಮನ್ನು ATM ಮಾಡಿಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ನೇ ನಿಮ್ಮ ಫ್ಯಾಕ್ಟ್ರಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.